ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ದ ಕ್ಲಾಸ್. ಸ್ನೇಹಿತರೆ, ಪ್ರೈವೇಟ್ ಕೇಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲ ನನ್ನ ಆತ್ಮೀಯ ಸ್ಪರ್ಧಾ ಮಿತ್ರರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನ್ ಒಳಗೆ ನಾವು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯ ಜ್ಞಾನ ಅಥವಾ ಜನರಲ್ ನಾಲೆಡ್ಜ್ ಅಂತಕ್ಕಂಥ ಒಂದಷ್ಟು ಇತಿಹಾಸದ ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಅಂದರೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದಂಥ ರಾಜಮನೆತನಗಳು, ಹಾಗೆಯೇ ಆ ರಾಜಮನೆತನಗಳ ಸ್ಥಾಪಕರು ಯಾರು, ಹಾಗೇನೆ ಆ ರಾಜಮನೆತನಗಳಿಗೆ ಸಂಬಂಧಪಟ್ಟಾಗ ಏನಾದರೂ ವಿಶೇಷತೆಗಳಿದ್ರೆ, ಹಾಗೇನೆ ಆ ರಾಜಮನೆತನಗಳ ಕೊನೆಯ ದೊರೆ ಯಾರು, ಮೊದಲ ಅದರ ಸ್ಥಾಪಕ ಯಾರು, ಹಾಗೆ ಆ ಒಂದು ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣಕರ್ತರು ಯಾರು, ಹೀಗೆ ಒಂದೊಂದೇ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸಾಮಾನ್ಯ ಜ್ಞಾನ ಅಂತ ಹೇಳಿದಾಗ ನಾವು ಸಾಮಾನ್ಯವಾಗಿ ಸಾಮಾನ್ಯ ಜ್ಞಾನವನ್ನು ಓದ್ತಕ್ಕಂಥ ಪುಸ್ತಕನೇ ಬೇರೆ ಇದೆ ಅಂತ ನಾವು ಕೆಲವು ಬಾರಿ ತಪ್ಪಾಗಿ ತಿಳ್ಕೊಬಿಡ್ತೀವಿ. ಸಾಮಾನ್ಯ ಜ್ಞಾನ ಅಂದರೆ ಏನಪ್ಪ ಅಂದರೆ, ನಾವೇನು ಬೇಸಿಕ್ ಪುಸ್ತಕಗಳನ್ನು ಓದಿರ್ತೀವಿ, ಏನು ನಮ್ಮ ಏನು ಕರ್ನಾಟಕ ಸರ್ಕಾರದ ಪುಸ್ತಕಗಳಿರ್ತಾವಲ್ಲ, ಅಂದರೆ 6ನೇ ತರಗತಿಯಿಂದ 10ನೇ ತರಗತಿಯ ಪುಸ್ತಕಗಳನ್ನು ನಾವು ಏನು ಓದಿರ್ತೀವಿ, ಅಲ್ಲೇ ನಮಗೆ ಸಾಕಷ್ಟು 90% ನಮಗೆ ಸಾಮಾನ್ಯ ಜ್ಞಾನ ಅಥವಾ GK ರಿಲೇಟೆಡ್ ಜನರಲ್ ನಾಲೆಡ್ಜ್ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ ಸಿಗ್ತಾ ಹೋಗ್ತದೆ. ಸೊ ಅಲ್ಲೇ ಇರ್ತಕ್ಕಂಥ ಮಾಹಿತಿಯನ್ನೇ ತೆಗೆದುಕೊಂಡು ನೂತನ GK ಆಗಿರ್ಬೋದು ಅಥವಾ ಚಾಣಕ್ಯ ಕಣಜ ಆಗಿರ್ಬೋದು ಅಥವಾ ನಮ್ಮ ಪೊಲೀಸ್ ಪೇದೆ ನೇಮಕಾತಿಗೆ ಸಂಬಂಧಪಟ್ಟ ಆಗಿರ್ತಕ್ಕಂಥ KM ಸುರೇಶ್ ರವರ ಬುಕ್ ಇರ್ಬೋದು. ಸೊ ಇದೆಲ್ಲ ಪುಸ್ತಕಗಳಿಗೆ ಏನು ಬೇಸಿಕ್ ನೀಡ್ಸ್ ಏನಪ್ಪಾ ಅಂದ್ರೆ, ನಮ್ಮ ಕರ್ನಾಟಕ ಸ್ಟೇಟ್ ಸಿಲಬಸ್ ಬುಕ್ಸ್ ಏನಿದೆ ಅಂದ್ರೆ ಬೇಸಿಕ್ ಬುಕ್ಸ್ ಗಳೇನಿದ್ದಾವೆ, ಸೊ ಅಲ್ಲಿಂದಾನೇ ತೆಗೆದುಕೊಂಡವರು GK ಟಾಪಿಕ್ ಗಳನ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು. ಸೊ ಆದ್ರಿಂದ ನಾವು ಓದ್ತಕ್ಕಂಥ ಬೇಸಿಕ್ ಪುಸ್ತಕಗಳೇನಿದ್ದಾವೆ ಅವುಗಳನ್ನ ಒಂದು ಬಾರಿ ನೀಟಾಗಿ ಓದ್ತಪ್ಪ ಅಂದ್ರೆ ಖಂಡಿತವಾಗ್ಲೂ ನಮ್ಗೆ ಯಾವುದೇ ಸಾಮಾನ್ಯ ಜ್ಞಾನದ ಪುಸ್ತಕವನ್ನ ಸಪ್ರೇಟ್ ಆಗಿ ಓದ್ತಕ್ಕಂಥ ಅವಶ್ಯಕತೆ ಬರೋದಿಲ್ಲ. ಸೊ ಈ ಒಂದು ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಕರ್ನಾಟಕದ ರಾಜ ಮನೆತನಗಳು ಮತ್ತೆ ಅದರ ಸ್ಥಾಪಕರು ಯಾರು ಅಂತಕ್ಕಂಥ ವಿಚಾರಗಳನ್ನ ನಾವು ನೋಡ್ತಾ ಹೋಗೋಣ. ಹಾಗೇನೆ ಆ ಒಂದು ಮನೆತನಕ್ಕೆ ಸಂಬಂಧಪಟ್ಟಾಗಿ ಏನಾದರೂ ವಿಶೇಷ ಅಂಶಗಳಿತ್ತಪ್ಪ ಅಂದ್ರೆ ಖಂಡಿತ ಅದನ್ನ ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ ಶಾತವಾಹನರು ಇವರು ಕ್ರಿಸ್ತಪೂರ್ವ 235ರಿಂದ ಕ್ರಿಸ್ತಶಕ 220ರವರೆಗೆ ಇವರು ಕರ್ನಾಟಕದಲ್ಲಿ ಆಳ್ವಿಕೆಯನ್ನ ಮಾಡ್ತಾರೆ. ಯಾರು ಶಾತವಾಹನರು? ಶಾತವಾಹನ ವಂಶದ ಸ್ಥಾಪಕ ಯಾರು ಅಥವಾ ಮನೆತನದ ಸ್ಥಾಪಕ ಯಾರು? ಶಾತವಾಹನರ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆಯನ್ನ ಕೇಳಿದಪ್ಪ ಅಂದ್ರೆ ಸಿಮುಖ ಅಂತಕ್ಕಂಥವನು ಏನು ಶಾತವಾಹನ ಮನೆತನದ ಸ್ಥಾಪಕ ಆಗಿರ್ತಾನೆ. ಹಾಗೇನೆ ಶಾತವಾಹನ ಮನೆತನದ ರಾಜ ಲಾಂಛನ, ಈ ಒಂದು ಮನೆತನದ ಅಥವಾ ರಾಜ ಮನೆತನದ ಲಾಂಛನ ಯಾವ್ದಪ್ಪ ಅಂದ್ರೆ ವರುಣ ಅಂತಕ್ಕಂಥದ್ದು ಈ ಒಂದು ಶಾತವಾಹನ ರಾಜ ಮನೆತನದ ಒಂದು ರಾಜ ಲಾಂಛನ. ಇವರ ರಾಜಧಾನಿ ಯಾವ್ದಾಗಿತ್ತು ಅಂತ ಪ್ರಶ್ನೆಯನ್ನ ಕೇಳಿದಪ್ಪ ಅಂದ್ರೆ ಶಾತವಾಹನರ ರಾಜಧಾನಿ ಯಾವುದು ಅಂದ್ರೆ ಪೈಠಾಣ ಅಥವಾ ಪ್ರತಿಷ್ಠಾನ ಅಂತಾನು ಕರಿತೀವಿ. ಪೈಠಾಣ ಅಥವಾ ಪ್ರತಿಷ್ಠಾನ ಅಂತಕ್ಕಂಥದ್ದು ಶಾತವಾಹನರ ಮನೆತನದ ರಾಜಧಾನಿ. ಹಾಗಾದ್ರೆ ಈ ಪ್ರತಿಷ್ಠಾನ ಅಥವಾ ಪೈಠಾಣ ಅಂತಕ್ಕಂಥದ್ದು ಯಾವ ನದಿಯ ದಡದ ಮೇಲಿರ್ತಕ್ಕಂಥ ನಗರ ಏನಪ್ಪ ಅಂದ್ರೆ ಗೋದಾವರಿ ನದಿ ದಡದ ಮೇಲೆ ಇರ್ತಕ್ಕಂಥ ನಗರ ಯಾವುದು? ಪ್ರತಿಷ್ಠಾನ ಅಥವಾ ಪೈಠಾಣ ಅಂತ ಕರಿತಾ ಹೋಗ್ತೀವಿ. ಇದು ಯಾರ ರಾಜಧಾನಿ ಆಗಿತ್ತು? ಶಾತವಾಹನರ ರಾಜಧಾನಿ ಆಗಿತ್ತು. ಈ ಮನೆತನದ ಶಾತವಾಹನರ ಮನೆತನದ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತ ನೋಡ್ತಾ ಹೋಗ್ತೀವಿ. ಗೌತಮಿ ಪುತ್ರ ಶಾತಕರ್ಣಿ ಅಂತಕ್ಕಂಥವನು ಶಾತವಾಹನ ಮನೆತನದ ಪ್ರಸಿದ್ಧ ದೊರೆ. ಕೆಲವೊಂದ್ ಬಾರಿ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಅರಸನ ಹೆಸರನ್ನ ಕೊಟ್ಟು ಈತ ಯಾವ ಮನೆತನದ ಪ್ರಸಿದ್ಧ ಅರಸನಾಗಿದ್ದ ಅಂತ ಪ್ರಶ್ನೆ ಬರ್ತದೆ. ಅದರಲ್ಲೂ ಪೊಲೀಸ್ ಪೇದೆ ನೇಮಕಾತಿಯಲ್ಲಿ ಇದು ಒನ್ ಆಫ್ ದಿ ಮೋಸ್ಟ್ ಹಾಟ್ ಟಾಪಿಕ್. ಈ ರೀತಿ ಪ್ರಶ್ನೆ ಒಂದಾದ್ರೂ ಇದ್ದೇ ಇರ್ತದೆ. ಯಾರಾದ್ರೂ ಒಬ್ಬ ಪ್ರಸಿದ್ಧ ಅರಸನನ್ನ ಕೊಟ್ಟು ಈತ ಯಾವ ಮನೆತನದ ಪ್ರಸಿದ್ಧ ಅರಸ ಅಂತಕ್ಕಂಥ ಪ್ರಶ್ನೆಗಳು ಸಾಕಷ್ಟು ಬಾರಿ ಬಂದಿರುವಂಥದ್ದು. ಶಾತವಾಹನ ಮನೆತನದ ಕೊನೆಯ ದೊರೆ ಯಾರಪ್ಪ ಅಂತ ಪ್ರಶ್ನೆಯನ್ನ ಕೇಳಿದಪ್ಪ ಅಂದ್ರೆ ಯಜ್ಞಶ್ರೀ ಶಾತಕರ್ಣಿ ಅಂತಕ್ಕಂಥವನು ಶಾತವಾಹನ ಮನೆತನದ ಕೊನೆಯ ಅರಸ. ನಂತರ ಕದಂಬರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಆಳಿದ ಮೊದಲ ಕನ್ನಡ ಮನೆತನ ಯಾವ್ದಪ್ಪ ಅಂದ್ರೆ ಅದು ಕದಂಬರು. ಕದಂಬರ ವಂಶದ ಸ್ಥಾಪಕ ಯಾರಪ್ಪ ಅಂದ್ರೆ ಮಯೂರ ವರ್ಮ ಅಥವಾ ಮಯೂರ ಶರ್ಮ ಅಂತಲೂ ಕೂಡ
ಇತನನ್ನ ನಾವು ಕರಿತಾ ಹೋಗ್ತೀವಿ. ಮಯೂರ ವರ್ಮ ಅಥವಾ ಮಯೂರ ಶರ್ಮಾ ಅಂತಾನು ಕೂಡ ಇತನನ್ನ ನಾವು ಕರಿತಾ ಹೋಗ್ತೀವಿ. ಈ ಕದಂಬ ಮನೆತನದ ರಾಜ ಲಾಂಛನ ಯಾವ್ದಪ್ಪ ಅಂದ್ರೆ ಸಿಂಹ ಮತ್ತು ವಾನರ ಧ್ವಜ ಎರಡೂ ಕೂಡ ಇವರ ರಾಜ ಲಾಂಛನ. ಯಾರ್ದು ಕದಂಬರ ರಾಜ ಲಾಂಛನ ಯಾವುದು? ಸಿಂಹ ಮತ್ತು ವಾನರ ಅಂತಕ್ಕಂಥದ್ದು. ವಾನರ ಧ್ವಜ ಏನಿದೆ ಇದು ಕದಂಬ ಮನೆತನದ ರಾಜ ಲಾಂಛನ. ಇವರ ರಾಜಧಾನಿ ಅಂದ್ರೆ ಕದಂಬ ಮನೆತನದ ರಾಜಧಾನಿ ಯಾವುದಾಗಿದಪ್ಪ ಅಂದ್ರೆ ಬನವಾಸಿ. ಬನವಾಸಿ ಯಾವ ನದಿಯ ದಡದ ಮೇಲಿದೆ ಅಂತ ಪ್ರಶ್ನೆಯನ್ನು ಕೇಳಿದಪ್ಪ ಅಂದ್ರೆ ವರದಾ ನದಿಯ ಎಡದಂಡೆಯ ಮೇಲಿದೆ. ವರದಾ ನದಿಯ ಎಡದಂಡೆಯ ಮೇಲೆ ಇರ್ತಕ್ಕಂಥ ನಗರ ಯಾವ್ದಪ್ಪ ಅಂದ್ರೆ ಬನವಾಸಿ. ವೆರಿ ಇಂಪಾರ್ಟೆಂಟ್ ಆಗ್ತದೆ. ನಂತರ ಕದಂಬ ಮನೆತನದ ಪ್ರಸಿದ್ಧ ಅರಸ ಯಾರು ಅಂದ್ರೆ ಕಾಕುತ್ಸವರ್ಮ. ಕಾಕುತ್ಸವರ್ಮ ಯಾವ ಮನೆತನದ ಪ್ರಸಿದ್ಧ ದೊರೆಯಪ್ಪ ಅಂದ್ರೆ ಕದಂಬರು. ಕದಂಬ ಮನೆತನದ ಪ್ರಸಿದ್ಧ ದೊರೆ ಕಾಕುತ್ಸವರ್ಮ. ಆದ್ರೆ ಸ್ಥಾಪಕ ಯಾರು ಅಂತ ಪ್ರಶ್ನೆಯನ್ನ ಕೇಳಿದ್ರಪ್ಪ ಅಂದ್ರೆ ಮಯೂರವರ್ಮ. ಕನ್ಫ್ಯೂಸ್ ಆಗ್ಬೇಡಿ, ಸ್ಥಾಪಕ ಮಯೂರವರ್ಮ, ಪ್ರಸಿದ್ಧ ದೊರೆ ಕಾಕುತ್ಸವರ್ಮ. ಕದಂಬ ಮನೆತನಕ್ಕೆ ಸಂಬಂಧಿಸಿದಾಗಿ ಇರ್ತಕ್ಕಂತ ಪ್ರಮುಖವಾದ ಶಾಸನ ಯಾವ್ದಪ್ಪ ಅಂದ್ರೆ ಅಲ್ಮಿಡಿ ಶಾಸನ. ಅಲ್ಮಿಡಿ ಶಾಸನ ಅಂತಕ್ಕಂಥದ್ದು ಕದಂಬ ಮನೆತನಕ್ಕೆ ಸಂಬಂಧಿಸಿದಂತ ಪ್ರಮುಖ ಒಂದು ಶಾಸನ. ಕದಂಬ ಮನೆತನದ ಕೊನೆಯ ದೊರೆ ಯಾರಪ್ಪ ಅಂದ್ರೆ ಎರಡನೇ ಕೃಷ್ಣ. ಎರಡನೇ ಕೃಷ್ಣ ಯಾವ ರಾಜ ಮನೆತನದ ಕೊನೆಯ ಅರಸ ಅಂತ ಪ್ರಶ್ನೆಯನ್ನು ಕೇಳಿದ್ರಪ್ಪ ಅಂದ್ರೆ ಕದಂಬ ಮನೆತನದ ಕೊನೆಯ ಅರಸ ಯಾರು? ಎರಡನೇ ಕೃಷ್ಣ. ನಂತರ ಸ್ನೇಹಿತರೆ ರಾಷ್ಟ್ರಕೂಟರು. ರಾಷ್ಟ್ರಕೂಟರು 753 ರಿಂದ 973 ಎಲ್ಲ ಕ್ರಿಸ್ತ ಶಕ. ಕನ್ಫ್ಯೂಸ್ ಆಗ್ಬಿಡಿ, ಕ್ರಿಸ್ತ ಶಕ 753 ರಿಂದ 973 ಇವರು ಆಳ್ವಿಕೆಯನ್ನ ಮಾಡ್ತಾರೆ. ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ದಂತಿ ದುರ್ಗ. ರಾಷ್ಟ್ರಕೂಟ ಮನೆತನದ ಸ್ಥಾಪಕ ಯಾರು? ದಂತಿ ದುರ್ಗ. ರಾಷ್ಟ್ರಕೂಟ ಮನೆತನದ ಮೂಲ ಪುರುಷ ಅಂತ ನಾವು ಯಾರನ್ನ ಕರಿತೀವಪ್ಪ ಅಂದ್ರೆ ಒಂದನೇ ಕರ್ಕ. ಒಂದನೇ ಕರ್ಕನನ್ನ ನಾವು ರಾಷ್ಟ್ರಕೂಟರ ಮನೆತನದ ಮೂಲ ಪುರುಷ ಅಂತ ಕರಿತಾ ಹೋಗ್ತೀವಿ. ರಾಷ್ಟ್ರಕೂಟ ಮನೆತನದ ರಾಜಧಾನಿಗಳು ಯಾವ್ದಪ್ಪ ಅಂದ್ರೆ ಯಲಚಿಪುರ, ಮಯೂರ ಬಂಡಿ ಮತ್ತೆ ಮಾನ್ಯಕೇಟ. ಮಾನ್ಯಕೇಟ ಸಾಮಾನ್ಯವಾಗಿ ರಾಷ್ಟ್ರಕೂಟರ ರಾಜಧಾನಿ ಯಾವ್ದಂತ ಪ್ರಶ್ನೆಯನ್ನ ಕೇಳ್ದಪ್ಪ ಅಂದ್ರೆ ಡೈರೆಕ್ಟ್ ಆಗಿ ಮಾನ್ಯಕೇಟ ಅಂತಕ್ಕಂಥ ಆಪ್ಷನ್ ಇತ್ತಪ್ಪ ಅಂದ್ರೆ ಆನ್ಸರ್ ಮಾನ್ಯಕೇಟ ಆಗ್ತದೆ. ಕೆಲವೊಂದ್ ಬಾರಿ ಏನ್ ಮಾಡ್ತಾನಪ್ಪ ಅಂದ್ರೆ ಮೂರು ಹೇಳಿಕೆಗಳನ್ನ ಕೊಟ್ಟು ಈ ಕೆಳಗಿನ ಯಾವ ನಗರ ಏನು ರಾಷ್ಟ್ರಕೂಟ ಮನೆತನದ ರಾಜಧಾನಿ ಆಗಿರಲಿಲ್ಲ ಅಥವಾ ರಾಜಧಾನಿ ಆಗಿತ್ತು ಅಂತಕ್ಕಂಥ ಪ್ರಶ್ನೆ ಬರುವಂತ ಸಾಧ್ಯತೆ ಇರ್ತದೆ. ಒಂದು ಅಥವಾ ಎರಡು ಮತ್ತೆ ಎರಡಕ್ಕಿಂತ ಹೆಚ್ಚು ರಾಜಧಾನಿಗಳನ್ನ ಹೊಂದಿರ್ತಾವಲ್ಲ ರಾಜ ಮನೆತನಗಳು, ಆ ಎಲ್ಲ ರಾಜಧಾನಿಗಳನ್ನ ಹೆಸರಿಡ್ಲಿಕ್ಕೆ ಹೆಸರುಗಳನ್ನ ನೆನ್ಪಿಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿ. ಯಾಕಪ್ಪ ಅಂದ್ರೆ ಸಾಕಷ್ಟು ಬಾರಿ ಎಲಿಮಿನೇಟೆಡ್ ಮೆಥಡ್ ಅನ್ನ ಉಪಯೋಗಿಸ್ಬೇಕಾಗ್ತದೆ. ಸೊ ಆದ್ರಿಂದ ನೀವು ಓದುವಾಗ ಎರಡು ಅಥವಾ ಮೂರು ರಾಜಧಾನಿಗಳನ್ನ ಹೊಂದಿರತಕ್ಕಂತ ರಾಜ ಮನೆತನಗಳ ಬಗ್ಗೆ ಹೆಚ್ಚಿಗೆ ಫೋಕಸ್ ಅನ್ನ ಮಾಡಿ. ಹಾಗೇನೆ ರಾಷ್ಟ್ರಕೂಟ ಮನೆತನದ ರಾಜ ಲಾಂಛನ ಯಾವ್ದಪ್ಪ ಅಂದ್ರೆ ಗರುಡ. ಗರುಡ ಅಂತಕ್ಕಂಥದ್ದು ಯಾವ ಒಂದು ರಾಜ ಮನೆತನದ ರಾಜ ಲಾಂಛನ ಅಂತ ಪ್ರಶ್ನೆ ಬಂತಪ್ಪ ಅಂದ್ರೆ ರಾಷ್ಟ್ರಕೂಟರು. ರಾಷ್ಟ್ರಕೂಟರ ಸ್ಥಾಪಕ ಯಾರು? ದಂತಿ ದುರ್ಗ. ಹಾಗೇನೆ ರಾಷ್ಟ್ರಕೂಟ ಮನೆತನದ ಪ್ರಸಿದ್ಧ ದೊರೆಗಳು ಯಾರ್ಯಾರಿದಾರಪ್ಪ ಅಂದ್ರೆ ಮೂರನೇ ಗೋವಿಂದ, ಅಮೋಘ ವರ್ಷ, ನೃಪತುಂಗ. ಮೂರನೇ ಗೋವಿಂದ ಹಾಗೇನೆ ಅಮೋಘ ವರ್ಷ, ನೃಪತುಂಗ ಇವರು ರಾಷ್ಟ್ರಕೂಟ ಮನೆತನದ ಪ್ರಸಿದ್ಧ ದೊರೆಗಳು. ರಾಷ್ಟ್ರಕೂಟ ಮನೆತನದ ಕೊನೆಯ ದೊರೆ ಯಾರು, ಕೊನೆಯ ಅರಸ ಯಾರು ಅಂತ ಪ್ರಶ್ನೆಯನ್ನ ಕೇಳಿದಪ್ಪ ಅಂದ್ರೆ ಎರಡನೇ ಕರ್ಕ ಅಂತಕ್ಕಂಥವನು ರಾಷ್ಟ್ರಕೂಟ ಮನೆತನದ ಕೊನೆಯ ಅರಸ. ರಾಷ್ಟ್ರಕೂಟರ ಮನೆತನಕ್ಕೆ ಸಂಬಂಧಪಟ್ಟ ಆಗಿರ್ತಕ್ಕಂಥ ಪ್ರಮುಖ ಶಾಸನಗಳು ಯಾವ್ದಪ್ಪ ಅಂದ್ರೆ ಸಂಜಾನ್ ಶಾಸನ, ನೀಲ್ಗುಂದ ಶಾಸನ, ಸಿರೂರು ಶಾಸನಗಳು ಪ್ರಮುಖವಾಗಿ ರಾಷ್ಟ್ರಕೂಟರ ಮನೆತನಕ್ಕೆ ಸಂಬಂಧಿಸಿದಂತ ಶಾಸನಗಳು ಆಗಿರ್ತವೆ. ಶಾಸನಗಳ ಹೆಸರನ್ನು ಕೂಡ ನೆನ್ಪಿಡೋದು ನೀವು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಯಾಕಪ್ಪ ಅಂದ್ರೆ ಶಾಸನಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ಅಥವಾ ಎರಡು ಅಂಕಗಳು ಖಂಡಿತ ಬರ್ತವೆ. ಯಾವ ಶಾಸನಗಳು ಯಾವ ಅರಸನ ಬಗ್ಗೆ ಮಾಹಿತಿ ಕೊಡ್ತಾ ಇತ್ತು, ಅಥವಾ ಯಾವ್ದಾದ್ರು ಒಂದು ಶಾಸನ ಯಾವ್ದಾದ್ರು ಯುದ್ಧದ ಬಗ್ಗೆ ಅಥವಾ ಒಂದು ರಾಜ್ಯ ಮನೆತನದ ಆಳ್ವಿಕೆಯ ಬಗ್ಗೆ ಅಥವಾ ಯಾರಾದ್ರೂ ಅರಸನ ಬಗ್ಗೆ ಪರ್ಟಿಕ್ಯುಲರ್ ಆಗಿ, ಈಗ ಉದಾಹರಣೆಗೆ ನಾವು ತೆಗೆದುಕೊಂಡಪ್ಪ ಅಂದ್ರೆ ಕಳಿಂಗ ಯುದ್ಧದ ಬಗ್ಗೆ ಮಾಹಿತಿ ಕೊಡ್ತಕ್ಕಂಥ
ಬಂಡೆಗಲ್ಲು ಶಾಸನ, ಎಷ್ಟನೇ ಬಂಡೆಗಲ್ಲು ಶಾಸನ ಅಂತ ಪ್ರಶ್ನೆ ಬರ್ಬೋದು. ಅಥವಾ ಸಂಜಾನ್ ತಾಮ್ರಪಟ ಶಾಸನ ಯಾವ ಅರಸನ ಬಗ್ಗೆ ಮಾಹಿತಿ ಕೊಡ್ತದೆ ಅಂತ ಪ್ರಶ್ನೆ ಬರ್ಬೋದು. ಅದನ್ನ ಬಿಟ್ಟರೆ ಅಲ್ಮಿಡಿ ಶಾಸನದಲ್ಲಿ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿರುವಂಥದ್ದು. ಸೊ ಅಲ್ಮಿಡಿ ಶಾಸನದ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ನಾವು ಅದ್ರ ಬಗ್ಗೆ ತರಗತಿಯನ್ನು ಮಾಡಬೇಕಾದ್ರೆ ಡೀಪ್ ಆಗಿ ನೋಡ್ತಾ ಹೋಗೋಣ. ಸೊ ಇದು ಜಿ ಕೆ ರಿಲೇಟೆಡ್ ಆಗಿರ್ತಕ್ಕಂಥ ತರಗತಿ. ನಂತರ ಬಾದಾಮಿ ಚಾಲುಕ್ಯರು ಅಂತ ನೋಡ್ತಾ ಹೋಗುವ. ಬಾದಾಮಿ ಚಾಲುಕ್ಯರು, ಚಾಲುಕ್ಯರಲ್ಲಿ ಬಾದಾಮಿ ಚಾಲುಕ್ಯರು, ಕಲ್ಯಾಣಿ ಚಾಲುಕ್ಯರು ಅಂತ ಇಬ್ರು ಬರ್ತಾರೆ, ಕನ್ಫ್ಯೂಸ್ ಆಗ್ಬೇಡಿ. ಇದು ಬಾದಾಮಿ ಚಾಲುಕ್ಯರು. ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಜಯಸಿಂಹ. ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರು ಅಂದ್ರೆ ಜಯಸಿಂಹ. ರಾಜಧಾನಿಗಳು, ಬಾದಾಮಿ ಚಾಲುಕ್ಯರ ರಾಜಧಾನಿಗಳು ಯಾವ್ದಾಗಿತ್ತು? ಬಾದಾಮಿ ಮತ್ತೆ ವಾತಾಪಿ. ಬಾದಾಮಿ ಅಂತ ಕರಿತೇವೆ ಆಕ್ಚುಲ್ ಆಗಿದ್ರೆ, ಬಾದಾಮಿ ಅನ್ಬಾರ್ದು ಬದಾಮಿ ಅನ್ಬೇಕು. ಬಾದಾಮಿ ಮತ್ತೆ ವಾತಾಪಿ ಇದು ಇವರ ರಾಜಧಾನಿಗಳು. ಹಾಗೇನೆ ಬಾದಾಮಿ ಚಾಲುಕ್ಯರ ರಾಜ ಲಾಂಛನ ಯಾವ್ದಾಗಿತ್ತಪ್ಪ ಅಂದ್ರೆ ಬಲಮುಖ ವರಹ. ಬಲಮುಖ ವರಹ, ಬಲಮುಖ ವರಹ, ಪ್ರಸಿದ್ಧ ದೊರೆ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ ಯಾರಪ್ಪ ಅಂದ್ರೆ ಇಮ್ಮಡಿ ಪುಲಕೇಶಿ. ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ಅರಸ ಇಮ್ಮಡಿ ಪುಲಕೇಶಿ. ಸ್ಥಾಪಕ ಜಯಸಿಂಹ. ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ ಜಯಸಿಂಹ. ಕೊನೆಯ ದೊರೆ, ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ ಯಾರಪ್ಪ ಅಂದ್ರೆ ಎರಡನೇ ಕೀರ್ತಿವರ್ಮ. ಎರಡನೇ ಕೀರ್ತಿವರ್ಮ ಬಾದಾಮಿ ಚಾಲುಕ್ಯರ ಕೊನೆಯ ದೊರೆ. ಇಮ್ಮಡಿ ಪುಲಕೇಶಿ ಪ್ರಸಿದ್ಧ ಅರಸ. ಈ ಒಂದು ಮನೆತನಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪ್ರಮುಖ ಶಾಸನಗಳು ಯಾವ್ದಪ್ಪ ಅಂದ್ರೆ ಐಹೊಳೆ ಶಾಸನ, ಕಪ್ಪೆ ಹರಭಟ ಶಾಸನ, ಬಾದಾಮಿ ಬಂಡೆಗಲ್ಲು ಶಾಸನ. ಬಾದಾಮಿ ಬಂಡೆಗಲ್ಲು ಶಾಸನ ಇದೆಲ್ಲವೂ ಕೂಡ ಬಾದಾಮಿ ಚಾಲುಕ್ಯರಿಗೆ ಸಂಬಂಧಪಟ್ಟಾಗಿ ನಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತದೆ. ನಂತರ ಸ್ನೇಹಿತರೆ ಕಲ್ಯಾಣಿ ಚಾಲುಕ್ಯರು. ಕಲ್ಯಾಣಿ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಎರಡನೇ ತೈಲಪ್ಪ. ಅದೇ ಬಾದಾಮಿ ಚಾಲುಕ್ಯರ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಜಯಸಿಂಹ. ನೆನ್ಪಿರ್ಲಿ, ಕಲ್ಯಾಣಿ ಚಾಲುಕ್ಯರ ಮನೆತನದ ಸ್ಥಾಪಕ ಎರಡನೇ ತೈಲಪ್ಪ. ಈ ಒಂದು ಕಲ್ಯಾಣಿ ಚಾಲುಕ್ಯರ ಮನೆತನದ ಒಂದು ರಾಜ ಲಾಂಛನ ಯಾವ್ದಪ್ಪ ಅಂದ್ರೆ ಬಲಮುಖ ವರಹ. ಇವ್ರದ್ದು ಕೂಡ ಬಲಮುಖ ವರಹನೆ. ಯಾರ್ದು? ಬಾದಾಮಿ ಚಾಲುಕ್ಯರದು ಕೂಡ, ಕಲ್ಯಾಣಿ ಚಾಲುಕ್ಯರದು ಕೂಡ ಬಲಮುಖ ವರಹ. ಹಾಗೇನೆ ರಾಜಧಾನಿಗಳು ಮಾನ್ಯಕೇಟ ಮತ್ತೆ ಕಲ್ಯಾಣಿ ಇವರ ರಾಜಧಾನಿಗಳು. ರಾಷ್ಟ್ರಕೂಟರನ್ನ ಬಿಟ್ಟರೆ ಮಾನ್ಯಕೇಟವನ್ನ ರಾಜಧಾನಿ ಹೇಗೆ ಮಾಡ್ಕೊಂಡಿದ್ದವ್ರು ಯಾರಪ್ಪ ಅಂದ್ರೆ ಕಲ್ಯಾಣಿ ಚಾಲುಕ್ಯರು. ಕಲ್ಯಾಣಿ ಮಾನ್ಯ ರಾಷ್ಟ್ರಕೂಟರ ರಾಜಧಾನಿ ಆಗಿದ್ದಂತಹ ಮಾನ್ಯಕೇಟವನ್ನ ರಾಜಧಾನಿಯಾಗಿ ಮಾಡ್ಕೊಂಡಿದ್ದಂತ ಮತ್ತೊಂದು ಮನೆತನ ಯಾವ್ದಪ್ಪ ಅಂದ್ರೆ ಕಲ್ಯಾಣಿ ಚಾಲುಕ್ಯರು. ಹಾಗೇನೆ ಈ ಒಂದು ಮನೆತನದ ಪ್ರಸಿದ್ಧ ದೊರೆಗಳು ಯಾರಪ್ಪ ಅಂದ್ರೆ ಒಂದನೇ ಸೋಮೇಶ್ವರ ಮತ್ತೆ ಆರನೇ ವಿಕ್ರಮಾದಿತ್ಯ. ಆರನೇ ವಿಕ್ರಮಾದಿತ್ಯ ವೆರಿ ಇಂಪಾರ್ಟೆಂಟ್ ಸರ್, ಈತನ ಬಗ್ಗೆ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿರುವಂತದ್ದು. ಆರನೇ ವಿಕ್ರಮಾದಿತ್ಯ ಯಾವ ಮನೆತನದ ಪ್ರಸಿದ್ಧ ಅರಸನಪ್ಪ ಅಂದ್ರೆ ಕಲ್ಯಾಣಿ ಚಾಲುಕ್ಯರು. ಕಲ್ಯಾಣಿ ಚಾಲುಕ್ಯರ ಪ್ರಸಿದ್ಧ ಅರಸ ಯಾರು? ಆರನೇ ವಿಕ್ರಮಾದಿತ್ಯ. ಕಲ್ಯಾಣಿ ಚಾಲುಕ್ಯರ ಕೊನೆಯ ಅರಸ ಅಥವಾ ಕೊನೆಯ ದೊರೆ ಯಾರು ಅಂತ ಪ್ರಶ್ನೆಯನ್ನು ಕೇಳಿದಪ್ಪ ಅಂದ್ರೆ ನಾಲ್ಕನೇ ಸೋಮೇಶ್ವರ. ನಾಲ್ಕನೇ ಸೋಮೇಶ್ವರ ಕಲ್ಯಾಣಿ ಚಾಲುಕ್ಯರ ಕೊನೆಯ ದೊರೆ. ನಂತರ ದ್ವಾರ ಸಮುದ್ರದ ವೈಶಾಳರು. ದ್ವಾರ ಸಮುದ್ರದ ವೈಶಾಳರು ಈ ಒಂದು ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಸಳ. ದ್ವಾರ ಸಮುದ್ರದ ವೈಶಾಳರ ಮನೆತನದ ಸ್ಥಾಪಕ ಸಳ. ಇಲ್ಲೇ ಇದೆ ಆನ್ಸರ್, ಸಳ. ಸಳ ಈ ಒಂದು ದ್ವಾರ ಸಮುದ್ರದ ವೈಶಾಳರ ಮನೆತನದ ಸ್ಥಾಪನೆಗೆ ಕಾರಣಕರ್ತ ಅಥವಾ ಮಾರ್ಗದರ್ಶಕರಾದವರು, ಸಳನಿಗೆ ಮಾರ್ಗದರ್ಶನವನ್ನ ನೀಡಿದವರು ಯಾರಪ್ಪ ಅಂದ್ರೆ ಸುದತ್ತಾಚಾರ್ಯರು. ಇವರು ಓರ್ವ ಜೈನ ಮುನಿ ಆಗಿರ್ತಾರೆ. ಸುದತ್ತಾಚಾರ್ಯರು ಜೈನ ಮುನಿ ಆಗಿರ್ತಾರೆ. ಇವರು ಸಳನಿಗೆ ಮಾರ್ಗದರ್ಶನವನ್ನ ನೀಡುವುದರ ಮುಖಾಂತರ ವೈಶಾಳರ ಮನೆತನದ ಸ್ಥಾಪನೆಗೆ ಮಾರ್ಗದರ್ಶಕರಾಗ್ತಾರೆ. ಯಾರು? ಸುದತ್ತಾಚಾರ್ಯರು. ದ್ವಾರ ಸಮುದ್ರದ ವೈಶಾಳರ ರಾಜ ಲಾಂಛನ ಯಾವ್ದಪ್ಪ ಅಂದ್ರೆ ಸಳ ಹುಲಿಯನ್ನ ಕೊಲ್ತಾ ಇರ್ತಕ್ಕಂಥ ದೃಶ್ಯ ಏನಿದೆ ಸರ್, ಅದೇನೆ ದ್ವಾರ ಸಮುದ್ರದ ವೈಶಾಳರ ಒಂದು ರಾಜ ಲಾಂಛನ. ರಾಜಧಾನಿಗಳು, ದ್ವಾರ ಸಮುದ್ರದ ವೈಶಾಳರು, ದ್ವಾರ ಸಮುದ್ರ ಅಂತಕ್ಕಂಥವ್ರ ರಾಜಧಾನಿ ಇದು. ಅದನ್ನ ಬಿಟ್ಟು ಸೊಸೆ ಊರು, ಅದು ಇದು ಅವರ ಆರಂಭಿಕ ರಾಜಧಾನಿ ಆಗಿರ್ತದೆ. ಯಾರು? ದ್ವಾರ ಸಮುದ್ರದ ವೈಶಾಳರ ಆರಂಭಿಕ ರಾಜಧಾನಿ ಯಾವ್ದಪ್ಪ ಅಂದ್ರೆ ಸೊಸೆ ಊರು. ಇದು ಅಂಗಡಿ ಗ್ರಾಮ ಅಂತಕ್ಕಂಥ ಒಂದು ವಿಲೇಜ್ ಆಗಿರ್ತದೆ. ಹಾಗೇನೆ
ವೆಲ್ಲಾಪುರ ಅಂತಕ್ಕಂಥದ್ದು ಬೇಲೂರು, ವೆಲ್ಲಾಪುರ ಅಂತಕ್ಕಂಥದ್ದು ಬೇಲೂರು. ದ್ವಾರ ಸಮುದ್ರ ಅಂತಕ್ಕಂಥದ್ದು ಈಗಿನ ಹಳೇಬೀಡು, ಹಳೇಬೀಡಿನ ಪ್ರಾಚೀನ ಹೆಸರೇನಪ್ಪ ಅಂದ್ರೆ ದ್ವಾರ ಸಮುದ್ರ. ಬೇಲೂರಿನ ಪ್ರಾಚೀನ ಹೆಸರೇನಪ್ಪ ಅಂದ್ರೆ ವೆಲಾಪುರ, ವೇಲಾಪುರ. ಹಾಗೇನೆ ಸೊಸೆ ಊರು ಪ್ರಸ್ತುತ ಅಂಗಡಿ ಗ್ರಾಮ, ಸೊಸೆ ಊರು ಪ್ರಸ್ತುತ ಅಂಗಡಿ ಗ್ರಾಮ. ದ್ವಾರ ಸಮುದ್ರದ ಹೊಯ್ಸಳರ ಪ್ರಸಿದ್ಧ ಅರಸ ಯಾರಪ್ಪ ಅಂದ್ರೆ ವಿಷ್ಣುವರ್ಧನ, ವಿಷ್ಣುವರ್ಧನ ಹೊಯ್ಸಳರ ಮನೆತನದ ಪ್ರಸಿದ್ಧ ಅರಸ. ಕೊನೆಯ ದೊರೆ, ಹೊಯ್ಸಳರ ಕೊನೆಯ ಅರಸ ಯಾರಪ್ಪ ಅಂದ್ರೆ ವಿರೂಪಾಕ್ಷ ಬಲ್ಲಾಳ, ವಿರೂಪಾಕ್ಷ ಬಲ್ಲಾಳ ಕೊನೆಯ ದೊರೆ. ಈ ಒಂದು ಹೊಯ್ಸಳರ ಕಾಲದ ಪ್ರಮುಖ ದೇವಾಲಯಗಳು ಯಾವುದಪ್ಪ ಅಂದ್ರೆ ಬೇಲೂರಿನ ಚೆನ್ನಕೇಶವ ದೇವಾಲಯ. ಬೇಲೂರಿನ ಚೆನ್ನಕೇಶವ ದೇವಾಲಯ ಯಾರ ಕಾಲದ ಒಂದು ಪ್ರಸಿದ್ಧ ದೇವಾಲಯವಾಗಿತ್ತು, ಅಥವಾ ಆ ದೇವಾಲಯದ ಬಗ್ಗೆನೇ ಏನಾದರೂ ಹೇಳಿಕೆಗಳನ್ನು ಕೊಟ್ಟು ಪ್ರಶ್ನೆ ರೈಸ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ. ಬೇಲೂರು ಚೆನ್ನಕೇಶವ ದೇವಾಲಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಯೋಕ್ಕೆ ಪ್ರಯತ್ನ ಪಡಿ. ಮುಂದುವರೆದು ವಿಜಯನಗರ ಸಾಮ್ರಾಜ್ಯ, ವಿಜಯನಗರ ಸಾಮ್ರಾಜ್ಯ ಕ್ರಿಸ್ತಶಕ 1336ರಿಂದ 1646ರವರೆಗೆ ಇವರು ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಈ ಮನೆತನದ ಸ್ಥಾಪಕರು ಯಾರಪ್ಪ ಅಂದ್ರೆ ಹಕ್ಕಾಬುಕ್ಕರು, ಹಕ್ಕಾಬುಕ್ಕ ಅಂತಕ್ಕಂಥವರು ಈ ಮನೆತನದ ಸ್ಥಾಪಕರು. ವಿಜಯನಗರ ಸಾಮ್ರಾಜ್ಯದ ಮನೆತನದ ಸ್ಥಾಪನೆಗೆ ಮಾರ್ಗದರ್ಶಕರಾಗಿದ್ದಂಥ ಗುರುಗಳು ಯಾರಪ್ಪ ಅಂದ್ರೆ ವಿದ್ಯಾರಣ್ಯರು. ಹೊಯ್ಸಳರಲ್ಲಿ ಯಾವ ರೀತಿ ಸುದತ್ತಾಚಾರ್ಯರ ಮಾರ್ಗದರ್ಶನವನ್ನ ನೀಡಿದ್ರೋ ಹಾಗೇನೆ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಗೆ ಮಾರ್ಗದರ್ಶಕರಾಗಿದ್ದಂಥವ್ರು ವಿದ್ಯಾರಣ್ಯರು. ಪ್ರಸಿದ್ಧ ಅರಸ, ವಿಜಯನಗರ ಸಾಮ್ರಾಜ್ಯ ಪ್ರಸಿದ್ಧ ಅರಸ ಕೃಷ್ಣದೇವರಾಯ. ವಿಜಯನಗರ ಸಾಮ್ರಾಜ್ಯ ಕೇವಲ ಒಂದೇ ಮನೆತನ ಆಗಿರೋದಿಲ್ಲ, ಅಲ್ಲಿ 5 ಮನೆತನಗಳು ಆಳ್ವಿಕೆಯನ್ನು ಮಾಡ್ತವೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಈಗಾಗಲೇ ತರಗತಿಯನ್ನು ಮಾಡಿದ್ದೀನಿ, ಆ ವಿಡಿಯೋ ಇದೆ ನೋಡಿ, ಬೇಕು ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತದೆ. ವಿಜಯನಗರ ಸಾಮ್ರಾಜ್ಯದ ಬಗ್ಗೆನೇ ತರಗತಿಯನ್ನ ಮಾಡಿದ್ದೀನಿ. ಕೊನೆಯ ದೊರೆ, ವಿಜಯನಗರ ಸಾಮ್ರಾಜ್ಯದ ಕೊನೆಯ ದೊರೆ ಯಾರಪ್ಪ ಅಂದ್ರೆ ಮೂರನೇ ಶ್ರೀರಂಗ, ಮೂರನೇ ಶ್ರೀರಂಗ. ಅಳಿಯ ರಾಮರಾಯ ಏನಿದ್ದಾನೆ ಅವನು ಏನು ತಾಳಿಕೋಟೆ ಕದನದಲ್ಲಿ ಸೋತ ನಂತರ ಕೂಡ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಮುಂದುವರಿತದೆ. ಆದ್ರೆ ಏನು ಅಧೀನ ಏನು ಸಾಮಂತರಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ಆವಾಗ ಮೂರನೇ ಶ್ರೀರಂಗನ ಒಂದು ಆಳ್ವಿಕೆ ನಂತರ ವಿಜಯನಗರ ಸಾಮ್ರಾಜ್ಯ ಅಂತಕ್ಕಂಥದ್ದು ಪತನ ಆಗ್ತದೆ. ಇವರ ರಾಜ ಲಾಂಛನ ಯಾರ್ದು, ವಿಜಯನಗರ ಸಾಮ್ರಾಜ್ಯದ ರಾಜ ಲಾಂಛನ ಯಾವ್ದಪ್ಪ ಅಂದ್ರೆ ಎಡಮುಖ ವರಹ, ಎಡಮುಖ ವರಹ. ಚಾಲುಕ್ಯರ್ದು ಬಲಮುಖ ವರಹ ಸರ್, ಚಾಲುಕ್ಯರ್ದು ಬಲಮುಖ ವರಹ. ಆದ್ರೆ ವಿಜಯನಗರ ಸಾಮ್ರಾಜ್ಯದ್ದು ಎಡಮುಖ ವರಹ, ನೆನ್ಪಿರ್ಲಿ, ಎಡಮುಖ ವರಹ. ರಾಜಧಾನಿಗಳು, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಗಳು ಯಾವ್ದಪ್ಪ ಅಂದ್ರೆ ಆನೆಗುಂದಿ, ಇದು ಕೊಪ್ಪಳದಲ್ಲಿ ಇರುವಂತದ್ದು ಕೊಪ್ಪಳ. ಹಂಪಿ, ಹಂಪಿ ಇರುವಂತದ್ದು ಬಳ್ಳಾರಿಯಲ್ಲಿ. ಹಾಗೇನೆ ಪೆನುಗೊಂಡ, ಪೆನುಗೊಂಡ ಇರುವಂತದ್ದು ಆಂಧ್ರ ಪ್ರದೇಶದಲ್ಲಿ, ಪೆನುಗೊಂಡ ಇರುವಂತದ್ದು ಆಂಧ್ರ ಪ್ರದೇಶದಲ್ಲಿ. ನಂತರ ಬಹುಮಣಿ ಸಾಮ್ರಾಜ್ಯ ಅಥವಾ ಬಹುಮಣಿ ಸುಲ್ತಾನರು ಅಂತ ಕರಿತಾ ಹೋಗ್ತೀವಿ. ಇದು ಈ ಸಾಮ್ರಾಜ್ಯ 1947ರಿಂದ 1527ರವರೆಗೆ ಆಳ್ವಿಕೆಯನ್ನ ಮಾಡ್ತದೆ. ಇದರ ಈ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ಸ. ನೇರವಾಗಿ ಪ್ರಶ್ನೆ ಬಂದಿದೆ, ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರು ಅಂತ. ಈತನ ಮೂಲ ಹೆಸರು ಏನಪ್ಪ ಅಂದ್ರೆ ಜಫರ್ ಖಾನ್ ಅಂತಕ್ಕಂಥದ್ದು ಅಲ್ಲಾವುದ್ದೀನ್ ಹಸನ್ ಗಂಗು ಬಹುಮನ್ಸಾನ ಮೂಲ ಹೆಸರು ಜಫರ್ ಖಾನ್ ಅಂತಕ್ಕಂಥದ್ದು. ನಂತರ ಮೈಸೂರು ಒಡೆಯರು, ಮೈಸೂರು ಒಡೆಯರು 1399ರಿಂದ 1447ರವರೆಗೆ ಆಳ್ವಿಕೆಯನ್ನು ಮಾಡ್ತಾರೆ. ಈ ಮೈಸೂರು ಒಡೆಯರ ಸ್ಥಾಪಕ ಯಾರಪ್ಪ ಅಂದ್ರೆ ಯದುರಾಯ ಮತ್ತೆ ಕೃಷ್ಣರಾಯ ಅಂತಕ್ಕಂಥವ್ರು. ಯಾರೋ ಯದುರಾಯ ಮತ್ತೆ ಕೃಷ್ಣರಾಯ. ಇವರ ರಾಜಧಾನಿಗಳು ಯಾವ್ದಾಗಿತ್ತಪ್ಪ ಅಂದ್ರೆ ಶ್ರೀರಂಗಪಟ್ಟಣ, ಮೈಸೂರು, ಬೆಂಗಳೂರು. ಮೈಸೂರು ಒಡೆಯರ್ ಬಗ್ಗೆನೇ ಒಂದು ವಿಡಿಯೋ ಮಾಡೋಣ, ಅಲ್ಲಿ ಕಮಿಷನರ್ಗಳ ಆಳ್ವಿಕೆ ಬರ್ತದೆ, ಹಾಗೇನೆ ದಿವಾನರ ಆಳ್ವಿಕೆ ಬರ್ತದೆ. ಒಂದು ಮೈಸೂರು ಒಡೆಯರಿಗೆ ಸಂಬಂಧಪಟ್ಟ ಒಂದು ವಿಡಿಯೋನ ಮಾಡಿದ್ದೀನಿ, ಅಂದ್ರೆ ಕರ್ನಾಟಕದ ಇತಿಹಾಸ ಅಂತ ಹೇಳಿ ಒಂದು ತರಗತಿಯನ್ನ ಮಾಡಿದ್ದೀನಿ. ಸೊ ಅಲ್ಲಿ ಮೈಸೂರು ಒಡೆಯರಿಗೆ ಸಂಬಂಧಪಟ್ಟ ಹಾಗೆ, ಮೈಸೂರು ದಿವಾನರಿಗೆ ಸಂಬಂಧಪಟ್ಟ ಹಾಗೆ, ಮತ್ತೆ ಕಮಿಷನರ್ಗಳ ಆಳ್ವಿಕೆಗೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಕರ್ನಾಟಕದ ಇತಿಹಾಸ ಅಂತ ಪೊಲೀಸ್ ಪೇದೆ ನೇಮಕಾತಿಗಾಗಿ ಕರ್ನಾಟಕ ಇತಿಹಾಸ ಅಂತ
ವಿಡಿಯೋ ಇದೆ, ಆ ವಿಡಿಯೋನ ನೋಡಿ ನಿಮಗೆ ಖಂಡಿತ ಅರ್ಥ ಆಗ್ತದೆ. ವಿಜಯನಗರ ಸಾರಿ ಮೈಸೂರು ಒಡೆಯರ ರಾಜ ಲಾಂಛನ ಯಾವ್ದಪ್ಪ ಅಂದ್ರೆ ಗಂಡ ಬೇರುಂಡ. ಗಂಡ ಬೇರುಂಡ ಅಂತಕ್ಕಂಥದ್ದು ಮೈಸೂರು ಒಡೆಯರ ರಾಜ ಲಾಂಛನ ಆಗಿರ್ತದೆ. ಹಾಗೇನೆ ಒಡೆಯರು ಮೂಲತಃ ಎಲ್ಲಿಯವರಪ್ಪ ಅಂದ್ರೆ ದ್ವಾರಕೆಯವರು. ಮೈಸೂರು ಒಡೆಯರು ಮೂಲತಃ ಎಲ್ಲಿಯವರಾಗಿದ್ರು ಅಂದ್ರೆ ದ್ವಾರಕೆಯವರು. ಮೈಸೂರು ಒಡೆಯರು ಬಗ್ಗೆ ಒಂದು ಇತಿಹಾಸ ಏನಿದೆ ಅದು ಬಹಳ ಚೆನ್ನಾಗಿದೆ, ಅದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೀನಿ, ಆ ವಿಡಿಯೋವನ್ನ ನೋಡಿ ಅರ್ಥ ಆಗ್ತದೆ. ನಂತರ ಗಂಗರು, ಗಂಗರು ಗಂಗರ ಮನೆತನದ ಸ್ಥಾಪಕ ಯಾರಪ್ಪ ಅಂದ್ರೆ ದಡಿಗ ಅಥವಾ ಮಾಧವ ಅಂತಕ್ಕಂಥವರು ಗಂಗರ ಮನೆತನದ ಸ್ಥಾಪಕ. ಈ ಒಂದು ಮನೆತನದ ಸ್ಥಾಪಕ ಸ್ಥಾಪನೆಗೆ ಮಾರ್ಗದರ್ಶಕರಾಗಿದ್ದವರು ಸಿಂಹನಂದಿ, ಸಿಂಹನಂದಿ ಸಳ ಸುದತ್ತಾಚಾರ್ಯರು, ಸಳ ಸುದತ್ತಾಚಾರ್ಯರು. ಹಾಗೇನೆ ಗಂಗರು ಸಿಂಹನಂದಿ, ಸಿಂಹನಂದಿ ವೆರಿ ಇಂಪಾರ್ಟೆಂಟ್ ಆಗ್ತದೆ, ಯಾವ ರೀತಿ ಬೇಕಾದ್ರೂ ಪ್ರಶ್ನೆ ಬರಬಹುದಾದಂತಹ ಸಾಧ್ಯತೆ ಇರ್ತದೆ. ನಂತರ ಪ್ರಸಿದ್ಧ ದೊರೆ, ಗಂಗರ ಮನೆತನದ ಪ್ರಸಿದ್ಧ ದೊರೆ ಯಾರು? ದುರ್ವಿನೀತ. ದುರ್ವಿನೀತ ಅಂತಕ್ಕಂಥವನು ಗಂಗರ ಮನೆತನದ ಪ್ರಸಿದ್ಧ ಅರಸನಾಗಿರ್ತಾನೆ. ಈ ಒಂದು ಗಂಗರ ಮನೆತನದ ಕೊನೆಯ ದೊರೆ ಯಾರಪ್ಪ ಅಂದ್ರೆ ರಕ್ಕಸ ಗಂಗಾ ಅಂತಕ್ಕಂಥವನು. ಗಂಗರ ಮನೆತನದ ಕೊನೆಯ ಅರಸ ಯಾರು ಅಂದ್ರೆ ರಕ್ಕಸ ಗಂಗಾ. ಗಂಗರ ರಾಜ ಲಾಂಛನ ಯಾವ್ದಪ್ಪ ಅಂದ್ರೆ ಮದಗಜ. ಮದಗಜ ಅಂತಕ್ಕಂಥದ್ದು ಗಂಗರ ಮನೆತನದ ರಾಜ ಲಾಂಛನ. ಮದಗಜ ಅಂತಕ್ಕಂಥದ್ದು ಯಾವ ಮನೆತನದ ರಾಜ ಲಾಂಛನ ಆಗಿತ್ತು ಪ್ರಶ್ನೆ ಬರ್ಬೋದು. ಸೊ ಇವರ ರಾಜಧಾನಿಗಳು, ಗಂಗರ ರಾಜಧಾನಿಗಳು ಯಾವ್ದಪ್ಪ ಅಂದ್ರೆ ಕೋಲ್ಹಾರ, ತಲಕಾಡು, ಮಾಕುಂದ ಮತ್ತೆ ಮಣ್ಣೇಪುರ ಅಂತಕ್ಕಂಥದ್ದು ಗಂಗರ ಮನೆತನದ ರಾಜಧಾನಿಗಳಾಗಿರ್ತವೆ. ಒಂದು ಇದರಲ್ಲಿ ಏನಪ್ಪಾ ಅಂದ್ರೆ ಗಂಗರ ರಾಜಧಾನಿ ಯಾವ್ದಾಗಿತ್ತು ಅಂದಾಗ ಸಾಮಾನ್ಯವಾಗಿ ತಲಕಾಡು, ತಲಕಾಡಿನ ಗಂಗರು ಅಂತ ಇವರನ್ನ ನಾವು ಕರಿತಾ ಹೋಗ್ತೀವಿ. ಸೊ ಅದು ಇಷ್ಟು ಕರ್ನಾಟಕದ ಒಂದು ಏನು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದಂತ ಪ್ರಮುಖ ಮನೆತನಗಳು, ಹಾಗೇನೆ ಪ್ರಸಿದ್ಧ ಅರಸರುಗಳು ಮತ್ತೆ ಅವರಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿ. ಸೊ ನಂತರ ಒಂದಷ್ಟು ಕೀರ್ತನಕಾರರ ಬಗ್ಗೆ ನಾವು ನೋಡ್ತಾ ಹೋಗ್ಬಿಡೋಣ, ಅದರಲ್ಲಿ ಪ್ರಮುಖ ಕೀರ್ತನಕಾರರು ಮತ್ತೆ ಅವರ ಅಂಕಿತ ನಾಮಗಳನ್ನ ನೋಡ್ತಾ ಹೋಗ್ಬಿಡೋಣ. ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಬಾರಿ ಪ್ರಶ್ನೆ ಬಂದಿದೆ. ನರಹರಿ ತೀರ್ಥರು, ಇವರ ಒಂದು ಅಂಕಿತ ನಾಮ ಏನಪ್ಪಾ ಅಂದ್ರೆ ಶ್ರೀ ರಘುಪತಿ, ಶ್ರೀ ರಘುಪತಿ. ಇದು ಯಾರ ಅಂಕಿತ ನಾಮ ಅಂದ್ರೆ ನರಹರಿ ತೀರ್ಥರು, ಶ್ರೀ ರಘುಪತಿ. ಶ್ರೀಪಾದ ರಾಜ, ಶ್ರೀಪಾದ ರಾಜರ ಅಂಕಿತ ನಾಮ ಏನಪ್ಪ ಅಂದ್ರೆ ರಂಗಾವಿಠಲ. ರಂಗಾವಿಠಲ ಅಂತಕ್ಕಂಥದ್ದು ಯಾರ ಒಂದು ಅಂಕಿತ ನಾಮ ಆಗಿತ್ತು, ಯಾರ ಯಾವ ಕೀರ್ತನಕಾರರ ಅಂಕಿತ ನಾಮ ಆಗಿತ್ತಪ್ಪ ಅಂದ್ರೆ ಶ್ರೀಪಾದ ರಾಜರು. ವ್ಯಾಸರಾಯ, ವ್ಯಾಸರಾಯರ ಅಂಕಿತ ನಾಮ ಯಾವುದು? ಶ್ರೀಕೃಷ್ಣ. ಶ್ರೀಕೃಷ್ಣ ಅಂತಕ್ಕಂಥದ್ದು ವ್ಯಾಸರಾಯರ ಅಂಕಿತ ನಾಮ. ಹಾಗೇನೆ ವಾದಿ ರಾಜ, ಹಯವದನ ಅಂತ ಕರಿತೀವಿ. ವಾದಿ ರಾಜರ ಅಂಕಿತ ನಾಮ ಏನಪ್ಪಾ ಅಂದ್ರೆ ಹಯವದನ. ಪುರಂದರ ದಾಸರು, ಪುರಂದರ ವಿಠಲ, ಪುರಂದರ ವಿಠಲ. ಕನಕದಾಸರು, ಕಾಗಿನೆಲೆ ಆದಿಕೇಶವ, ಕಾಗಿನೆಲೆ ಆದಿಕೇಶವ. ವಿಜಯದಾಸರು, ವಿಜಯದಾಸರು ಹಯವದನ ವಿಠಲ ಅಂತ ಕರಿತೀವಿ, ಹಯವದನ ವಿಠಲ. ವಾದಿರಾಜರು ಹಯವದನ, ವಾದಿರಾಜರು ಹಯವದನ, ಆದ್ರೆ ವಿಜಯದಾಸರು ಹಯವದನ ವಿಠಲ, ಹಯವದನ ವಿಠಲ. ಕನ್ಫ್ಯೂಸ್ ಆಗ್ಬೇಡಿ, ಸಾಕಷ್ಟು ಬಾರಿ ಪ್ರಶ್ನೆ ಬಂದಿರ್ತದೆ. ಸೊ ಸ್ನೇಹಿತರೆ, ಇಷ್ಟು ಏನು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿದಂತ ಪ್ರಮುಖ ರಾಜ ಮನೆತನಗಳು, ಅದರ ಪ್ರಸಿದ್ಧ ಅರಸರುಗಳು ಮತ್ತೆ ಅವರ ಸ್ಥಾಪನೆಗೆ ಸಂಬಂಧಪಟ್ಟ ಹಾಗೆ ವೆರಿ ಇಂಪಾರ್ಟೆಂಟ್, ಸಾಕಷ್ಟು ಬಾರಿ ನೇರವಾಗಿ ಪ್ರಶ್ನೆ ಬಂದಿರುವಂತದ್ದು. ಪೊಲೀಸ್ ಪೇದೆ ನೇಮಕಾತಿ ಅಂತಲ್ಲ, FDA ST ಯಲ್ಲೂ ಕೂಡ ನೇರವಾಗಿ ಪ್ರಶ್ನೆ ಬಂದಿರುವಂತದ್ದು. ಸೊ ವಿಡಿಯೋ ಬಹಳ ಇಂಟ್ರೆಸ್ಟ್ ಇರ್ತದೆ, ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡ್ದೇನೆ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಇನ್ನ ಯಾರೆಲ್ಲ ನನ್ನ ಸ್ಪರ್ಧಾ ಮಿತ್ರರು ನನ್ನ ಯೂಟ್ಯೂಬ್ ಚಾನಲ್ಗೆ ಸದಸ್ಯರಾಗಿಲ್ಲ, ಬೇಗ ಬೇಗ ಸದಸ್ಯರಾಗುವುದರ ಮುಖಾಂತರ ನಿಮ್ಮ ಬೆಂಬಲವನ್ನ ಸದಾ ನಮ್ಗೆ ನೀಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಎಂಡ್ ಮಾಡಿ ನಾನು ನಿಮ್ಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತಾ ಹೋಗ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಡೂ ವೆಲ್.